ಚಿತ್ರದುರ್ಗದ ಮುರುಘಾಮಠದ ಶ್ರೀಗಳಿಂದ ಅಪ್ರಾಪ್ತ ಇಬ್ಬರು ಬಾಲಕಿಯರ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಕುರಿತು ಸೂಕ್ತ ನಿಷ್ಪಕ್ಷಪಾತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ವತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸಲಾಯಿತು. ಆಗಸ್ಟ್ 26ರ 2022ರಂದು ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಚಿತ್ರದುರ್ಗದ ಪ್ರತಿಷ್ಠಿತ ಮುರುಘಾಮಠದ ಪೀಠಾಧೀಶರಾದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಮತ್ತು ಇನ್ನಿತರ ಆರೋಪಿತರ ಮೇಲೆ ಲೈಂಗಿಕ ದೌರ್ಜನ್ಯ ಕುರಿತು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇಲ್ಲಿಯವರೆಗೆ ಸ್ವಾಮೀಜಿಗಳನ್ನು ಮತ್ತು ಉಳಿದ ಆರೋಪಿತರನ್ನು ಪೊಲೀಸರು ಬಂಧಿಸಿರುವುದಿಲ್ಲ. ಶ್ರೀ ಮುರುಘಾಮಠದ ವಸತಿ ನಿಲಯದ ಅಪ್ರಾಪ್ತ ಇಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವುದು ಖಂಡನೀಯ. ದಲಿತ ಮತ್ತು ಹಿಂದುಳಿದ ವರ್ಗದ ಉಪ್ಪಾರ ಸಮಾಜದ ಅಪ್ರಾಪ್ತ ಹೆಣ್ಣು ಮಹಿಳೆಯರನ್ನ ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡಿರುವುದು ಹಿಂದೂ ಧರ್ಮಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯಾಗಿದೆ. ಇಂತಹ ಕರಾಳ ಕೃತ್ಯಕ್ಕೆ ಬಡ ಸಮುದಾಯದ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡಿರುವ ವ್ಯಕ್ತಿ ಎಂತಹುದೇ ಪ್ರಭಾವಿಯಾಗಿರಲಿ, ಅಂಥವರನ್ನ ಕೂಡಲೇ ಬಂಧಿಸಿ ಸೂಕ್ತ ತನಿಖೆ ಕೈಗೊಂಡು ಶಿಕ್ಷೆ ವಿಧಿಸಿ ಅನ್ಯಾಯಕ್ಕೆ ಒಳಗಾದ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆ ಮತ್ತು ಪರಿಹಾರ ನೀಡಬೇಕು. ಈಗಾಗಲೇ ಮಾಧ್ಯಮದಲ್ಲಿ ತೋರಿಸುತ್ತಿರುವಂತೆ ಮಕ್ಕಳ ಪಾಲಕರು ಹಾಗೂ ಪೋಷಕರ ಮೇಲೆ ಪ್ರಭಾವಿ ವ್ಯಕ್ತಿಗಳು ಹಲವಾರು ಮಠಾಧೀಶರು ಒತ್ತಡ ಹೇರಿ ಆಮಿಷ ಒಡ್ಡಿ ಬೆದರಿಸಿ ಸಂಧಾನಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಇಲ್ಲಿಯವರೆಗೂ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಪೂಜ್ಯರನ್ನ ಬಂಧಿಸುವಲ್ಲಿ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಈ ಹಿನ್ನೆಲೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವರ್ಗಾಯಿಸಿ ಸೂಕ್ತ ಮತ್ತು ನಿಷ್ಪಕ್ಷಪಾತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ರಾಜ್ಯ ಉಪ್ಪಾರ ಸಮಾಜ ಬಾಂಧವರ ಪರವಾಗಿ ಮನವಿಯಲ್ಲಿ ತಿಳಿಸಲಾಗಿದೆ. ಈಗಾಗಲೇ ತಾವೆಲ್ಲ ಗಮನಿಸಿರುವಂತೆ ದಿನಾಂಕ 28 ಆಗಸ್ಟ್ 2022ರಂದು ಸ್ವಾಮೀಜಿಗಳ ಮೇಲೆ ಮೈಸೂರಿನ ನಜರಾಬಾದಲ್ಲಿ ಪ್ರಕರಣ ದಾಖಲಾಗಿದೆ ಪೋಕ್ಸೋ ಕಾಯ್ದೆ ಕೆಳಗಡೆ. ಆದರೆ ಇಲ್ಲಿವರೆಗೂ ಮೈಸೂರು ಜಿಲ್ಲಾಧಿಕಾರಿಯವರಾಗಿರ್ಬೋದು ಅಥವಾ ಮೈಸೂರು ಪೊಲೀಸ್ ಇಲಾಖೆ ಸ್ವಾಮೀಜಿಗಳ ಮೇಲೆ ಯಾವುದೇ ಪ್ರಕರಣ ದಾಖಲಿಸಿಲ್ಲ, ಯಾವುದೇ ಕ್ರಮ ಕೈಗೊಂಡಿಲ್ಲ. ನೋಡ್ತಿರ್ಬೋದು ತಾವು ಇವತ್ತಿನ ದಿವಸ ದಲಿತ ಮತ್ತು ಒಂದು ಹಿಂದುಳಿದ ವರ್ಗಗಳ ಸಮುದಾಯದ ಮಹಿಳೆ ಬಾಲಕಿಯರು ಅದರಲ್ಲಿ ಉಪಾರ ಬಾಲಿಕೆಯ ಮೇಲೆ ಅಪ್ರಾಪ್ತ ಬಾಲಿಕೆಯ ಮೇಲೆ ಅತ್ಯಾಚಾರ ಎಸಗಿದಂಥ ಆರೋಪಿಗೇ ಬೆಂಬಲ ನೀಡುತ್ತಿರುವಂಥ ಹಲವಾರು ಸಮುದಾಯಗಳನ್ನು ಮುಖಂಡರುಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಆ ಬಾಲಿಕೆಯರ ಮೇಲೆ ಏನು ಇವತ್ತಿನ ದಿವಸ ಸಂಧಾನದ ನೆಪದಲ್ಲಿ ಒತ್ತಡ ಹೇರುವುದಾಗಿರ್ಬೋದು, ಆಮಿಷ ಹೇರುವುದಾಗಿರ್ಬೋದು ಅಥವಾ ಬೆದರಿಕೆಯನ್ನು ಹೇರುವುದಾಗಿರೋದು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಅದು ಈ ಕಾರಣ ಇವತ್ತಿನಿಂದಲೇ ಆ ನಿಲ್ಲಬೇಕು. ಆಮೇಲೆ ಈಗಾಗಲೇ ಏನು ಪ್ರಕರಣ ದಾಖಲಾಗಿದೆ ಆ ಸ್ವಾಮೀಜಿ ಮೇಲೆ ಸೂಕ್ತ ತನಿಖೆ ನಡೆಸಿ ಅವರನ್ನು ಶೀಘ್ರವೇ ಬಂಧಿಸುವಂಥ ಕ್ರಮ ಅಲ್ಲಿನ ಪೊಲೀಸ್ ಇಲಾಖೆ ತೆಗೆದುಕೊಳ್ಬೇಕು. ಇಲ್ಲವಾದಲ್ಲಿ ನಾವು ರಾಜ್ಯ ತುಂಬ ಉಪಾರ ಸಮುದಾಯ ಇರ್ಬೋದು, ಇವತ್ತೊಂದು ದಿವಸ ದಲಿತ ಸಮುದಾಯ ಇರ್ಬೋದು, ಎಲ್ಲ ಸಮುದಾಯದವ್ರ ಜೊತೆ ರಾಜ್ಯದಲ್ಲಿ ಒಂದು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಅದ್ರ ಜೊತೆ ನಾನು ಇಲ್ಲಿ ಆ ಕುಕೃತ್ಯಕ್ಕೆ ಬೆಂಬಲ ನೀಡುತ್ತಿರುವಂಥ ಪೂಜ್ಯರಲ್ಲಿ ಸಮುದಾಯದ ಮುಖಂಡರು ವಿನಂತಿ ಮಾಡಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಅತ್ಯಾಚಾರ ನಡೆದಿರುವುದು ಅಪ್ರಾಪ್ತ ಬಾಲಿಕೆಯರ ಮೇಲೆ, ದಯವಿಟ್ಟು ಯಾರು ಇಂಥ ಒಂದು ಅನೈತಿಕ ಕೆಲಸಗಳಿಗೆ ಅಥವಾ ಕರಾಳ ಕೆಲಸಗಳಿಗೆ ಯಾರೂ ಬೆಂಬಲ ನೀಡಬಾರ್ದು. ಆ ಮಕ್ಕಳಿಗೆ ಸೂಕ್ತವಾದ ನ್ಯಾಯ ಕೊಡಿಸುವಲ್ಲಿ ತಾವೆಲ್ಲ ಕ್ರಮ ಜರುಗಿಸಲಿಕ್ಕೆ ಸಂಘಟನೆಗಳಾಗಿರ್ಬೋದು ಪೂಜ್ಯರಾಗಿರ್ಬೋದು ಬೆಂಬಲ ನೀಡಬೇಕು ಹೊರತು ಯಾವುದೇ ಅಪರಾಧ ಎಸಗಿರುವಂಥ ಆರೋಪಿಗೆ ಬೆಂಬಲ ನೀಡುವಂಥ ಯಾವುದೇ ಕೆಲಸ ಕಾರ್ಯಕ್ರಮ ಅಥವಾ ಒಂದು ಕೆಲಸಗಳನ್ನು ನಡೀಬಾರ್ದು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಬೆಳಗಾವಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ರಾಜಪ್ಪನವರ್, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಮಿತ್ರಾ ಅರಬಾವಿ, ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಅಧ್ಯಕ್ಷರಾದ ವಿಷ್ಣು ಲಾತೂರ್, ಉಪಾಧ್ಯಕ್ಷರಾದ ಲಕ್ಕಪ್ಪ ಕರ್ನಿಂಗಪ್ಪಗೋಳ್, ಮಹಿಳಾ ಉಪಾಧ್ಯಕ್ಷರಾದ ರೇವಾ ಲಕ್ಕುಂಡಿ, ಅರುಣ್ ಸೌತಿಕಾಯಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.